ನೀನು ಹೇಗೆ ಮಾಡಿದೆ? ನೀನು ಖಂಡಿತ ಸರಿಯಾಗಿ ಮಾಡಿದೆ. ಯಾವ ಸ್ಕೂಲ್ ತಪ್ಪು ಮಾಡಿ ಅದರ ಮೇಲೆ ಪರದೆ ಹಾಕುತ್ತೋ, ಜೊತೆಲಿ ಸುಳ್ಳು ಹೇಳುತ್ತೋ, ಅಲ್ಲಿ ಮಕ್ಕಳು ಸುರಕ್ಷಿತವಾಗಿರೋಲ್ಲ, ಹಾಗೆ ಸತ್ಯದ ದಾರಿಯಲ್ಲಿ ನಡೆಯೋದು ಕಲಿಯಲ್ಲ. ನೀನೇನೆಲ್ಲ ಮಾಡ್ತಿದೀಯೋ ಖಂಡಿತ ಸರಿಯಾಗೇ ಮಾಡ್ತಿದೀಯಾ. ಹಾಗೆ ನಿನ್ನ ಹೋರಾಟದಲ್ಲಿ ನಾನು ನಿನ್ನ ಜೊತೆ ಇರ್ತೀನಿ. ನಾನು ಕೂಡ ಹಾಗೆ. ನಾನು ಅಲ್ಲ, ತಮಗೋಸ್ಕರ ಎಲ್ಲರೂ ಹೋರಾಡ್ತಾರೆ, ಆದ್ರೆ ನೀನು ನೀನು ಬೇರೆಯವ್ರಿಗೋಸ್ಕರ ಹೋರಾಡ್ತಿದ್ಯಾ. ನೀನಂತೂ ಜಗತ್ತಿನ ಅತ್ಯಂತ ಬೆಸ್ಟ್ ಸೊಸೆ, ಹಾಗೆ ಇದು ನನಗೆ ರಿಮೆಂಬರ್ ಇರುತ್ತೆ. ಅಲ್ಲ, ನಿಮ್ಗೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ? ನಾವೇನಿಲ್ಲಿ ಚಿಕ್ಕ ಮಕ್ಕಳ ಹತ್ರ ಆಟ ಆಡ್ತಿದೀವ? ಅರ್ಧ ಈ ಕಡೆ ಬನ್ನಿ, ಅರ್ಧ ಆ ಕಡೆ ಹೋಗಿ ಅನ್ನೋಕೆ. ಇಟ್ಸ್ ಅ ಬ್ಲಡಿ ವಾರ್ ಅಗೇನ್ಸ್ಟ್ ದ ಸಿಸ್ಟಮ್. ಇವ್ರಗಳ ಬುದ್ಧಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಮತ್ತೆ ಇವ್ರು ಏನು ಮಾಡಬಹುದು ಅಂತಾನು ಚೆನ್ನಾಗಿ ಗೊತ್ತು. ಹಾ, ನಾನು ಹೋಗಿ ಹೋಗಿ ನಿಮ್ಮ ಮುಂದೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಇಲ್ಲಂತೂ ನೀವುಗಳೆಲ್ಲ ನಿಮ್ಮ ಕಣ್ಗಳಿಗೆ ಅನುಪಮನ ಹೆಸರಲ್ಲಿ ಬಟ್ಟೆ ಕಟ್ಕೊಂಡಿದ್ದೀರಾ. ನಿನಗಿಷ್ಟ ಬಂದ ಹಾಗೆ ಮಾಡ್ತೀಯ ಅಲ್ವಾ? ಫೈನ್, ಡೂ ವಾಟ್ ಎವರ್ ಯು ವಾಂಟ್. ಆದರೆ ಒಂದು ವಿಷಯ ಸರಿಯಾಗಿ ಕೇಳಿಸ್ಕೊ, ಈ ಸರಿ ನಾನು ಏನು ಬಯಸ್ತೀನೋ ಅದೇ ನಡೆಯುತ್ತೆ. ನಾನು ತಪ್ಪು ಮಾಡಲ್ಲ, ತಪ್ಪಾಗಕ್ಕೂ ಬಿಡಲ್ಲ. ಹಾಗಾದ್ರೆ ನನ್ನ ಹಠಾನು ಕೇಳು. ಈ ಸರಿ ನೀನು ಏನು ಬಯಸ್ತೀಯೋ ಅದು ನಡೆಯೋದಿಲ್ಲ. ನಾಳೆ ಸ್ಕೂಲ್ ಟ್ರಸ್ಟೀಸ್ ಜೊತೆ ನನಗೆ ಮೀಟಿಂಗ್ ಇದೆ. ನಿನ್ನ ಹತ್ರ 24 ಗಂಟೆಗಳಿದೆ. ಈ 24 ಗಂಟೆಗಳಲ್ಲಿ ನಿನ್ನ ನಿರ್ಧಾರನ ನೀನು ಬದಲಾಯಿಸ್ಕೊಂಡ್ರೆ ಸರಿ, ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ಅದಕ್ಕೆ ನನ್ನನ್ನು ದೂಷಿಸಬೇಡ. ನಿಮ್ಮಪ್ಪ ಏನು ಬೇಕಾದರೂ ಮಾಡ್ತಾರೆ ಸಮರ್ಥ. ನನ್ನ ಹತ್ರ ಬರೀ 24 ಗಂಟೆ ಅಷ್ಟೇ ಇರೋದು ಈ ಸ್ಕೂಲ್ ಅವ್ರದೇ ತಪ್ಪು ಅಂತ ನಿರೂಪಿಸೋಕೆ. ಮಮ್ಮಿ, ಏನಾಯಿತು? ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ದೀರಾ? ಸ್ವೀಟಿಗೋಸ್ಕರ ನಾನು ಸೈನ್ ಮಾಡಿಲ್ಲ ಅಂದರೆ ಅವಳನ್ನ ಈ ಸ್ಕೂಲಿಂದ ಹೊರಗೆ ಹಾಕ್ಬಿಡ್ತಾರೆ. ಒಂದು ವೇಳೆ ಸೈನ್ ಮಾಡಿಬಿಟ್ರೆ ಯಾವಾಗಲೂ ಅವಳನ್ನ ಆಡ್ಕೋತಿರ್ತಾರೆ. ನನ್ನ ಮಗಳಿಗೆ ಇವೆರಡರಲ್ಲಿ ಒಂದಾಗೋದು ನನಗೆ ಖಂಡಿತ ಇಷ್ಟ ಇಲ್ಲ. ನಾನು ಅವಳಿಗೆ ಏನೂ ತೊಂದರೆ ಆಗಕ್ಕೆ ಬಿಡಲ್ಲ. ಮಮ್ಮಿ, ಅದಕ್ಕೆ ನೀವು ಸೈನ್ ಮಾಡ್ದಂಗೆ ಪ್ರೂವ್ ಮಾಡಬೇಕಾಗತ್ತೆ ನೀವು ನಿರ್ದೋಷಿ ಅಂತ. ಆದ್ರೆ ಹೇಗೆ ಮಮ್ಮಿ? ಒಂದು ಮಾತು ಹೇಳಿ, ನೀವು ಅಡ್ಮಿನ್ ಹತ್ರ ಗ್ಯಾಸ್ ಸ್ಟವ್ ಬಗ್ಗೆ ಬೇಡ ಅಂತ ಆರ್ಗ್ಯೂ ಮಾಡ್ತಿರಲ್ಲ, ಅವಾಗ ನಿಮ್ಮ ಸ್ಟೂಡೆಂಟ್ಸ್ ಇದ್ರಾ ಅಲ್ಲಿ? ಬಾಗ್ಲ ಹತ್ರ ಇದ್ರು. ಹಾಗಾದ್ರೆ ಅವರು ನಿಮ್ಮ ಮಾತಿನ ಕೇಳಿಸ್ಕೊಂಡಿರ್ತಾರೆ, ರೈಟ್? ಅವ್ರು ಅಲ್ಲೇ ಇದ್ರು ಅಂದಮೇಲೆ ಖಂಡಿತ ಕೇಳಿಸ್ಕೊಂಡಿರ್ತಾರೆ. ಪರ್ಫೆಕ್ಟ್ ಮಮ್ಮಿ, ನಿಮ್ಮ ಸ್ಟೂಡೆಂಟ್ಸೇ ನಿಮಗೆ ಸಾಕ್ಷಿ ಆಗ್ತಾರೆ. ನೀವು ಹೇಳ್ತಾ ಇರೋದು ನಿಜ ಅನ್ನೋ ಸ್ಟ್ಯಾಂಪ್ನ ನಿಮ್ಮ ಸ್ಟೂಡೆಂಟ್ಸೇ ಹೇಳಬೇಕಾಗತ್ತೆ. ಮಮ್ಮಿ, ನಿಮ್ಮ ಸ್ಟೂಡೆಂಟ್ಸ್ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ, ಅವ್ರು ನಿಮಗೆ ಖಂಡಿತ ಸಪೋರ್ಟ್ ಮಾಡ್ತಾರೆ. ಅವ್ರು ನಿಜ ತಾನೇ ಹೇಳಬೇಕು, ನಾವು ಅವ್ರಿಗೆ ಸುಳ್ಳು ಹೇಳಕ್ಕೇನು ಹೇಳ್ತಿಲ್ವಲ್ಲ. ಸರಿಯಾಗಿ ಹೇಳ್ತಿದ್ಯಾ ನೀನು. ಮಮ್ಮಿ, ನಿಮ್ಮ ಕ್ಲಾಸ್ನ ಫೋನ್ ಗ್ರೂಪಲ್ಲಿ ಎಲ್ಲ ಪೇರೆಂಟ್ಸ್ ನಂಬರು ಇರುತ್ತೆ, ರೈಟ್? ಇದೆಯಲ್ಲ, ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಒಂದು ವೇಳೆ ಒಂದು 2-3 ಸ್ಟೂಡೆಂಟ್ಸ್ ಹೇಳಿದ್ರು ನಿಮ್ಮ ಕೆಲಸ ಆದಂಗೆನೆ. ಸರಿ, ನೀನು ಮಾತಾಡು, ಅದನ್ನು ನೋಡೋಣ. ಮಮ್ಮಿ, ಡೋಂಟ್ ವರಿ, ನೀವೇ ಹೇಳ್ತೀರಲ್ವಾ ಒಳ್ಳೆತನ ಗೆಲ್ಲತ್ತೆ ಅಂತ, ಎಲ್ಲ ಸರಿ ಹೋಗುತ್ತೆ. ವಿ ವಿಲ್ ವಿನ್. ನಾನು ಪೇರೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಸ್ವೀಟಿ, ನನಗೆ ನಿನ್ನ ಭಯ ಅರ್ಥ ಆಗುತ್ತೆ ಮಗಳೇ. ಹಾಗೆ ನೀನು ಅರ್ಥ ಮಾಡ್ಕೋಬೇಕಿತ್ತು, ನಾನೇನೇ ಮಾಡಿದ್ರು ಅದು ನಿನಗೋಸ್ಕರ ಅಂತ.